ತಪ್ಪು ಮಾಹಿತಿ ಕೊಡ್ಬೇಡಿ, ಹೊಟ್ಟೆಪುರ ಸುಳ್ಳು ಬರ್ತೇನೆ, ಡೆತ್ ಒಳ್ಳಾತು ನಾನು ಡೆತ್ ಎಲ್ಲಿ ಮೀಡಿಯಾ ಪೊಲೀಸರು ನಾನು ಡೆತ್ ಎಲ್ಲ ನೀವು ಆ ರೀತಿ ಎಲ್ಲ ಜನರ ತಪ್ಪು ದಾರಿಗೆ ತರಬೇಡಿ. ಜನರು ಹೇಳುದು ಅಂತರ್ ಪಾಸ್ ಒಂದ್ ಸೈಡ್ ಬಿಡಿ ಅಂತ ಹೇಳುದು, ನೀವು ಈಗ ಹೇಗೆ ರಾಜಕೀಯ ರಾಜಕೀಯ ಬರುತ್ತೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬರುತ್ತೆ ತಪ್ಪು ಮಾಹಿತಿ ಕೊಡ್ಬೇಡಿ, ಡೆತ್ ಒಳ್ಳಾತು ಒಟ್ಟು ಕೂಡ ಸುಳ್ಳು ಬರ್ತೇನೆ, ಡೆತ್ ಒಳ್ಳಾತು ನಾನು ಡೆತ್ ಒಳ್ಳಾತು ಎಲ್ಲಿ ಮೀಡಿಯಾ ಪೊಲೀಸರು ಇದರಲ್ಲ ನಾನು ಡೆತ್ ಎಲ್ಲ ನೀವು ಆ ರೀತಿ ಎಲ್ಲ ಜನರ ತಪ್ಪು ದಾರಿಗೆ ತರಬೇಡಿ. ನಾವು ಕಳೆದ ಒಂದು ಎರಡೂವರೆ ವರ್ಷಗಳಿಂದ ಸಂತೆಕಟ್ಟೆಯಲ್ಲಿ ಈ ಹೈವೇ ಕಾಮಗಾರಿಯಿಂದಾಗಿ ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ನಾನು ಮಾತ್ರ ಕಷ್ಟಪಡ್ತೇನೆ, ನನ್ನ ವಿದ್ಯಾರ್ಥಿಗಳು ಮಾತ್ರ ಕಷ್ಟಪಡ್ತೇನೆ ಅಂದರೆ ಅದು ಸ್ವಾರ್ಥ ಆಗುತ್ತೆ. ನಮ್ಮ ಕಲ್ಯಾಣಪುರದ ಜನತೆ, ಸಂತೆಕಟ್ಟೆಯ ಜನತೆ ಎಲ್ಲ ಪಡುವಂಥ ಕಷ್ಟ ಹೇಳುವವರು ಕೇಳುವವರು ಇಲ್ಲ. ಎಷ್ಟು ಸಲ ನಾವು ಅವರನ್ನು ನಾವು ಜನಪ್ರತಿನಿಧಿಗಳಲ್ಲಾಗಲಿ ಅಥವಾ ಅಧಿಕಾರಿಗಳಲ್ಲಾಗಲಿ ನಾವು ನಮ್ಮ ಕೋರ್ಟ್ ಹೈಕೋರ್ಟ್ ಜಡ್ಜ್ ಇಲ್ಲಿ ಬಂದಿದ್ದರು, ಅವರ ಜೊತೆ ನಾವು ಬಹಳಷ್ಟು ಸಮಾಲೋಚನೆಗಳನ್ನು ಮಾಡಿದ್ದೇವೆ, ಆದರೂ ಕೂಡ ಈ ಸ್ಪಂದನೇ ಇಲ್ಲ. ಆದರೆ ಈವಾಗ ಅಂತೂ ಜನರು ಎಲ್ಲಿ ಇಳಿಬೇಕು, ಎಲ್ಲಿ ಬಸ್ಸಿಗೆ ಹತ್ತಬೇಕು, ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂತ ಗೊತ್ತೇ ಇಲ್ಲ. ಈಗ ನನ್ನ ಕಾಲೇಜಿನ ಬಗ್ಗೆ ನಾನು ಹೇಳಬೇಕಾದ್ರೆ, ನಮ್ಮ ಕಾಲೇಜಿನ ಮಕ್ಕಳು ಇಲ್ಲಿ ಕಾಲೇಜಿಗೆ ಹೋಗಬೇಕಾದ್ರೆ ಆಶೀರ್ವಾದ ಇಲ್ಲಿ ಬಂದು ಬಸ್ಸನ್ನು ಇಳಿದು ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇದು ಏನು ಬಂತು? ಇಷ್ಟೆಲ್ಲ ನಮ್ಮ ಇದು ಮುಂದುವರೆದಿದ್ದರೂ ಕೂಡ ಈಗಿನ ಬಸ್ಸಿನ ವ್ಯವಸ್ಥೆ ಇಲ್ಲ. ಕಲ್ಯಾಣಪುರಕ್ಕೆ ಬಸ್ಸುಗಳು 3, 4, 5 ಬಸ್ಸುಗಳು ಓಡಾಡ್ತಾ ಇದ್ದವು, ಆ ಬಸ್ಸುಗಳು ಕೂಡ ನಿಲುಗಡೆ ಆಗಿವೆ. ಪರ್ಯಾಯ ವ್ಯವಸ್ಥೆ ಮಾಡದೆ ಈ ಹೈವೇ ಕಾಮಗಾರಿಯನ್ನು ಏಕಾಏಕಿ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ, ಮುಖ್ಯವಾಗಿ ವಿದ್ಯಾರ್ಥಿಗಳು. ಈವಾಗ ನಮ್ಮ ಕಾಲೇಜಿನಲ್ಲಿ ಒಂದು 700-800 ವಿದ್ಯಾರ್ಥಿಗಳಿದ್ದಾರೆ. ಇನ್ನೂ 20-25 ದಿನಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳು ಆರಂಭ ಆಗ್ತವೆ, ಹೈಸ್ಕೂಲುಗಳು ಆರಂಭ ಆಗ್ತವೆ. ಆ ವಿದ್ಯಾರ್ಥಿಗಳು ರೋಡನ್ನು ಕ್ರಾಸ್ ಮಾಡೋದು ಹೇಗೆ ಅಂತ ಒಮ್ಮೆ ಜನಪ್ರತಿನಿಧಿಗಳು ಬಂದು ಈಗ ರೋಡ್ ಕ್ರಾಸ್ ಮಾಡಿ ನಮಗೆ ತೋರಿಸಲಿ, ಅಥವಾ ಅಧಿಕಾರಿಗಳು ಬಂದು ಈ ಹೈವೇಯನ್ನು ಕ್ರಾಸ್ ಮಾಡಿ ನಮಗೆ ತೋರಿಸಲಿ. ಪೊಲೀಸರು ಅಲ್ಲಿ ಸಂತೆಕಟ್ಟೆಯಲ್ಲಿ ಉದ್ದಿರ್ತಾರೆ, ಇಲ್ಲಿ ಹೈವೇಯನ್ನು ಕ್ರಾಸ್ ಮಾಡುವಾಗ ಎಲ್ಲಿ ಪೊಲೀಸರು ಇರ್ತಾರೆ? ಪೊಲೀಸರಾದರೂ ಏನು ಮಾಡುವುದು? ಎಷ್ಟು ಜನರು ನೋಡಿ, ಇವತ್ತು ನಮ್ಮ ಕಾಲೇಜಿನ ಅವರು ಉದ್ಯೋಗಿ ಪುತ್ತೂರಿನಿಂದ ಬರುವವರು, ಅವರಿಗೆ ನಿನ್ನೆ ಬಸ್ಸು ಸಂತೆಕಟ್ಟೆಯಲ್ಲಿ ನವಮಿ ಬೇಕರಿ ಹತ್ರ ಎದುರುಗಡೆ ನಿಂತಿದೆ. ಈವಾಗ ಏಕಾಏಕಿ ಅಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದು ಸಂತೆಕಟ್ಟೆಯಿಂದ ಹೋಗಬೇಕಂತೆ. ಆ ಬಸ್ಸಿನವರಿಗೆ ಟೈಮ್ ಕೀಪರ್ಸ್ ಇದ್ದಾರೆ, ಆ ಒಂದು ಬಸ್ ಸ್ಟ್ಯಾಂಡಿಗೆ ಆ ಟೈಮಲ್ಲಿ ಹೋಗದೇ ಇದ್ದರೆ ಅವರು ಬಸ್ ನಿಲುಗಡೆ ಆಗೋದಿಲ್ಲ. ಇವತ್ತು ಅವರಿಗೆ ಬಸ್ಸು ಈ ಎಕ್ಸ್ಪ್ರೆಸ್ನವರು ನಿಲ್ಲಿಸಿದ್ದು ಸ್ವರ್ಣ ಬ್ರಿಡ್ಜ್ ಹತ್ರ, ಅವರಿಗೆ ದಾರಿ ಕೂಡ ಗೊತ್ತಿಲ್ಲ ವಾಪಸ್ ಬರಲಿಕ್ಕೆ. ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಕೂಡ ಇಲ್ಲ, ಆಟೋ ಸ್ಟ್ಯಾಂಡ್ ಅದು ಮಾಡ್ಬೋದಿತ್ತ ಪರಿ. ಮತ್ತು ಹೈವೇಯನ್ನು ಕ್ರಾಸ್ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ಒಂದು ಓವರ್ ಬ್ರಿಡ್ಜ್ ಆದರೂ ಮಾಡ್ಬೋದಿತ್ತ, ನಮ್ಮ ಮಕ್ಕಳು ಆ ಓವರ್ ಬ್ರಿಡ್ಜಲ್ಲಿ ನಡ್ಕೊಂಡು ಸಾರ್ವಜನಿಕ ಓವರ್ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗಿ ಅಂದರೆ ಏನು ಮಾಡೋದಿಲ್ಲ, ಏನು ಮಾಡಿದ್ರು ನಡೀತದೆ ಅಂತ. ಸಂತೆಕಟ್ಟೆ ಹೇಳುವಂಥದ್ದು ನೀವು ಉಡುಪಿ ಅಂತ ಹೇಳ್ತೇವೆ ನಾವು, ಇಡೀ ಉಡುಪಿಯಲ್ಲಿ ಒಂದು ಪ್ರಧಾನವಾದ ಒಂದು ವ್ಯವಹಾರಿಕ ಸ್ಥಳ, ಇಲ್ಲಿ ಭಾಳ ದೊಡ್ಡ ಸಂತೆ ನಡೆಯುವಂಥ ಸ್ಥಳ. ಆದಿತ್ಯವಾರ ಒಮ್ಮೆ ಇಲ್ಲಿ ಬಂದು ನೋಡಬೇಕು, ಸುತ್ತಮುತ್ತ ಒಂದು 10-15 ಹಳ್ಳಿಗಳು ತಾಗಿಕೊಂಡು ಎಲ್ಲ ಹಳ್ಳಿಯವರು ಬಂದು ಇಲ್ಲಿ ಸೇರುವಂಥ ಜನ. ಇಲ್ಲಿ ಭಾಳಷ್ಟು ಹಿರಿಯರು ಬರ್ತಾರೆ, ಶಾಲಾ ಕಾಲೇಜುಗಳುಂಟು, ವೈದ್ಯಕೀಯ ಡಾಕ್ಟರ್ ತುಂಬ ಜನ ಇದ್ದಾರೆ. ಇಂಥ ಜಾಗದಲ್ಲಿ ಈ ರೀತಿ ಒಂದು ಅವ್ಯವಸ್ಥೆ ಮಾಡಿದರೆ ಯಾರು ಕೂಡ ಇಲ್ಲಿ ಹೊಣೆಗಾರಿಕೆ ತಗೊಳ್ಳಿಕ್ಕಿಲ್ಲ. 10 ಸಾವುಗಳಾಯ್ತು ಇಲ್ಲಿ, ಪ್ರತಿ ವಾರಕ್ಕೊಂದು ಆಕ್ಸಿಡೆಂಟ್ ಆಗ್ತಾ ಉಂಟು ಇಲ್ಲಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗುವವರಿಗೆ ಲೆಕ್ಕವೇ ಇಲ್ಲ ಇಲ್ಲಿ. ಇದನ್ನು ಯಾರು ಕೂಡ ಕೇಳುವವರಿಲ್ಲ, ಹೇಳುವವರಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಅಂದರೆ ನಮ್ಮ ಹೋರಾಟ ಇಲ್ಲಿ ಯಾವುದೇ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯ ಪಕ್ಷ ಆಡಳಿತ ಈ ವಿಷಯದಲ್ಲಿ ಅಲ್ಲ. ಇಲ್ಲಿ ಎಲ್ಲ ಪಕ್ಷದವರು ಇದ್ದೇವೆ, ನಾವು ಎಲ್ಲರೂ ಇದ್ದೇವೆ. ಈ ಹೋರಾಟ ಇಲ್ಲಿ ಮಾಡ್ತಾ ಇರುವಂಥ ಉದ್ದೇಶ ಏನಂದರೆ ಅಭಿವೃದ್ಧಿ ಹೇಳುವಂಥದ್ದು ಹಾನಿ ಮಾಡಬಾರ್ದು ಅಂತ. ನಮಗೆ ಇಲ್ಲಿ ಏನಾಗಿದೆ, ಈಗಿನ ಬಿಸಿಲು ಎಲ್ರಿಗೂ ಗೊತ್ತಿರುವಂಥದ್ದು. ಇಂಥ ಬಿಸಿಲಿನಲ್ಲಿ ಬಸ್ಸಿನಿಂದ ಇಳಿದು
ಅರ್ಧ ಗಂಟೆವರೆಗೆ ನಡ್ಕೊಂಡು ಹೋಗಬೇಕು ಹಿರಿಯರೆಲ್ಲ. ಎಷ್ಟೋ ಜನ ಇಲ್ಲಿ ಉಸಿರು ಕಟ್ಕೊಂಡು ಅಲ್ಲಿ ಅಲ್ಲಿ ನಿಂತ್ಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅಂಗಡಿ ವ್ಯವಹಾರ ಮಾಡಿದವರಿಗೆ ವ್ಯವಹಾರ ಇಲ್ಲ. ಕೊರೋನಾದಿಂದ ಆಲ್ರೆಡಿ ಎಲ್ಲರೂ ತುಂಬ ವ್ಯವಹಾರಕ್ಕೆ ತೊಂದರೆಯಾಗಿ ಎಲ್ಲ ಸಫರ್ ಆಗಿದ್ದಾರೆ. ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡವರಿಗೆ ಯಾರಿಗೂ ಕೂಡ ವ್ಯವಹಾರಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಹಾಗಾಗಿ ಮೊದಲನೇದಾಗಿ ನಮಗೆ ತಿಳಿದು ಬಂದ ಹಾಗೆ ಒಂದು ವರ್ಷದಲ್ಲಿ ಮುಗಿಸ್ತೇವೆ ಅಂತ ಅನ್ನುವಂಥ ಮಾತಿತ್ತು ಈ ರಸ್ತೆಯನ್ನು. ಆದರೆ ಈಗ 2 ವರ್ಷ ದಾಟಿತ್ತು, ಇನ್ನೂ ಕೂಡ 50% ಕೆಲಸ ಆಗಲಿಲ್ಲ. ಇನ್ನು ಪುನಃ 2-3 ವರ್ಷ ತಗೊಂಡ್ರೆ ಇಲ್ಲಿಯ ಒಂದು ವೃತ್ತಿಯನ್ನು ಇಲ್ಲಿ ವ್ಯವಹಾರ ಮಾಡುವವರು ಎಲ್ಲಿಗೆ ಹೋಗೋದು? ಸಣ್ಣ ಪುಟ್ಟ ವ್ಯವಹಾರಸ್ಥರು ಎಲ್ಲಿಗೆ ಹೋಗೋದು? ಅದರ ಮೇಲೆ ಹಿರಿಯ ನಾಗರಿಕರಿಗೆ ಏನು ದಾರಿ? ಇದನ್ನೆಲ್ಲ ಉತ್ತರಿಸುವವರು ಯಾರು ಅಂತ ಬೇಕು. ಕಾಮಗಾರಿ ಪ್ರಗತಿಯಲ್ಲುಂಟು. ಜನರ ಬೇಡಿಕೆ ಅನುಸಾರವಾಗಿ ಅಂಡರ್ ಪಾಸ್ ಒಂದನ್ನು ಬಿಡಬೇಕಂತೇಳಿ ಬೇಡಿಕೆ ಇಟ್ಟಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನೊಂದು ಏನಂದರೆ ಸರ್ವಿಸ್ ರೋಡ್ನ ಒಂದು ಕಾಮಗಾರಿ ಕಂತೆ ದಿನದಲ್ಲಿ ಪೂರ್ಣಗೊಳ್ಳಬೇಕಂತ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೇವೆ. 100ಕ್ಕೆ 100 ಅವರು ಮಾಡದಿದ್ದರೆ ಆ ಬಗ್ಗೆ ಅವರ ಮೇಲಧಿಕಾರಿಗಳ ಮೂಲಕ ಅದನ್ನು ಮಾಡಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ವಿನಾಕಾರಣ ತಪ್ಪು ಮಾಹಿತಿಗಳನ್ನು ಜನರಲ್ಲಿ ತರುವಂಥ ಕೆಲಸ ಕಾರ್ಯಗಳಾದರೆ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ನಾವೆಲ್ಲೂ ಊರಿನವರು ರಾಜ್ಯಕ್ಕೆ ಬಿಟ್ಟು ನಾವು ಕೈ ಜೋಡಿಸ್ತೀವಿ. ಅದು ಬಿಟ್ಟು ಸುಳ್ಳು ಮಾಹಿತಿ 5 ಡೆತ್ತಾಗಿದೆ 10 ಡೆತ್ತಾಗಿದೆ ಅಂತ ವಿದ್ಯಾರ್ಥಿಗಳ ಮುಂದೆ ಬೇರೆಯವರ ಮುಂದೆ ಹೇಳಿದೆ. ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ಮಾಡಿದೆ. ಅದು ಬಿಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದೆ. 100ಕ್ಕೆ 100 ಅವರು ಉದ್ದಾರ ಆಗುವುದಿಲ್ಲ, ಊರು ಉದ್ದಾರ ಆಗುತ್ತೆ. ಅದರಿಂದ ಸಮಸ್ಯೆ ಸೃಷ್ಟಿ ಆಗ್ತದೆ ಜನಸಾಮಾನ್ಯರಿಗೆ, ಅಂದರೆ ಆ ಭಾಗದ ಲೋಕಲ್ ಜನರಿಗೆ ಅದರಲ್ಲಿ ಸಮಸ್ಯೆಗಳಾಗ್ತದೆ, ಎದುರಿಸಬೇಕಾಗ್ತದೆ. ಅದಿಷ್ಟರಲ್ಲಿ ಈಗಾಗಲೇ ಹೈವೇ ಸಂಬಂಧಪಟ್ಟವ್ರನ್ನ ಕರೆದಿದ್ದೇವೆ, ಪೊಲೀಸ್ ಇಲಾಖೆಯವರನ್ನು ಕರೆದಿದ್ದೇವೆ. ಈಗಾಗಲೇ ಅವರು ಹೇಳಿದ ಹಾಗೆ ಸರ್ವಿಸ್ ರೋಡಿಗೆ ಒಂದು ಟ್ಯಾಕ್ಸ್ ವರ್ಕ್ ಮಾಡಬೇಕಾಗ್ತದೆ. ಈಗಾಗಲೇ ನಾನು ಸೂಚನೆಗಳನ್ನು ಕೊಟ್ಟಿದ್ದೇನೆ. ಅಂಡರ್ ಪಾಸ್ನ ಕಾಮಗಾರಿ ಕೂಡ ಈಗಾಗಲೇ ಆಗಿದೆ, ಅದು ಯಾವ ರೀತಿ ಡೈವರ್ಷನ್ ಕೊಡಬೇಕಂತೇಳಿ ಅಂತ ಸರ್ವಿಸ್ ರೋಡಿಗೆ ಕೂಡ 15 ದಿನದೊಳಗೆ ಅದು ಸಂಪೂರ್ಣವಾಗಿ ಆಗ್ತದೆ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆ ಲೋಕಲ್ಸ್ ಹೈವೇ, ಏಕೆಂದರೆ ನಾವು ಮೇಲೆ ಕೂತ್ಕೊಂಡು ಡಿಸೈನ್ ಮಾಡಿದಾಗುದು ಲೋಕಲ್ಸ್ನವರಿಗೆ ಅನುಭವ ಇರ್ತದೆ ಯಾವ ಭಾಗದಲ್ಲಿ ವೆಹಿಕಲನ್ನು ಡೈವರ್ಟ್ ಮಾಡಬೇಕು, ಯಾವ ಭಾಗದಲ್ಲಿ ಹೈವಿ ವೆಹಿಕಲನ್ನು ಕೊಡಬೇಕು. ಇಷ್ಟರಲ್ಲಿ ಪೊಲೀಸ್ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರು ಕೂಡ ಹೇಳಿದೆ, ಅವರು ಕೂಡ ಈಗ ಹೈವೇ ಅವರಿಗೆ ಮಾತಾಡಿ ಯಾವ ರೀತಿ ಡೈವರ್ಷನ್ ಕೊಡಬೇಕಂತ ಸೂಚನೆಗಳನ್ನು ಕೊಡ್ತಾರೆ. ಸರ್ವಿಸ್ ರೋಡ್ ಆದ ನಂತರ ಆಗ್ತದೆ. ಮತ್ತು ಏನಾದರೂ ಈಗ ಡೆವಲಪ್ಮೆಂಟ್ ಆಗುವಾಗ ಒಂದು ತಿಂಗಳು ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ. ಯಾರೇ ಇರ್ಬೋದು, ನಾನು ಇರ್ಬೋದು, ಅಲ್ಲ ಇನ್ನೊಬ್ಬರು ಇರ್ಬೋದು. ಈಗ ನಾವು ಲಾಸ್ಟಿಗೆ ಡಿಲೇ ಮಾಡಿದ್ವಿ ಕಾಮಗಾರಿ ಆಗುತ್ತೆ, ಅಲ್ಲಿ ಮಳೆ ಬಂದರೆ ಇನ್ನೂ ಸ್ಲೈಡಿಂಗ್ ಆಗಲ್ಲ, ಹಾಗೆ ಹೇಳ್ತಾರೆ, ಅದು ಅಲ್ಲಿ ಡೇಂಜರ್ ಉಂಟು, ಭಾರಿ ಅಪಾಯ ಉಂಟು ಅಂತ ಹೇಳ್ತೀವಿ. ನಾವೀಗ ಕಾಮಗಾರಿ ಮಾಡಲಿಕ್ಕೆ ಆಗೋದು ಯಾವಾಗ? ಸೆಪ್ಟೆಂಬರಿಂದ ಮೇ ತನಕ ಮಾಡಲಿಕ್ಕೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಈಗ ನೋಡಿ 15 ವರ್ಷದಿಂದ ಇದೇ ಬೇಡಿಕೆ. ಇವಾಗ ಈಗ ಉಮೇಶ್ ಇದ್ದಾರೆ, ಅಮಿತ್ ಇದ್ದಾರೆ, ಇಂದಿನಿಂದ ಓಟ ಮಾಡಿ ಮಾಡಿ ಅಂಡರ್ ಪಾಸ್ ಆಗಬೇಕಂತೇಳಿ ನಾವು ಕೇಂದ್ರಕ್ಕೆ ಮನವಿ ಸಲ್ಲಿಸಿ ಅನ್ನೋದನ್ನು ಬಿಡುಗಡೆ ಆಗುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಇದಕ್ಕೆ ಸಮಸ್ಯೆಗಳಾಗ್ತಿದೆ. ಯಾಕೆಂದರೆ ಎಲ್ಲ ಭಾಗದಲ್ಲಿ ಈಗ ಉಚ್ಚಿಲ ಕ್ರಾಸ್ ಇರ್ಬೋದು, ಅಂಬಲ್ಪಾಡಿ ಇರ್ಬೋದು, ಅಂಬಾಗಿಲ್ ಇರ್ಬೋದು, ಸಂತೆಕಟ್ಟೆ ಇರ್ಬೋದು, ಬ್ರಹ್ಮಗಿ ನಮ್ಮ ಬ್ರಹ್ಮವರ ಇರ್ಬೋದು ಅಂತ ಅಂದರೆ ಈಗ ಬೆಂಗಳೂರು ಹೈವೇ ನೋಡ್ತೀರಿ, ಈಗ ಹಾಸನದಿಂದ ಬೆಂಗಳೂರು ಹೋಗುವಾಗ ಇದೇ ರೀತಿ ಎಲ್ಲ ಅಂಡರ್ ಪಾಸ್ ಆಗಿ ಎಲ್ಲ ಸುಗಮವಾಗಿ ಹಂತ ಹಂತವಾಗಿ ಆಗುವಾಗ ಸ್ವಲ್ಪ ನಾವು ಅದಕ್ಕೆ ಸಹಿಸುವಂಥ ಶಕ್ತಿ ಇರಬೇಕು. ರಾಜಕೀಯ ಮಾಡಬೇಕಿದ್ರೆ ರಾಜಕೀಯ ಟೈಮಲ್ಲೇ ನಾವು ಮಾಡಬೇಕಾಗ್ತದೆ. ಒಂದು ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದ್ದವರೆಲ್ಲ 5 ಆಕ್ಸಿಡೆಂಟ್ ಆಗಿದೆ, 5 ಜನ ಸತ್ತು ಹೋದರು ಪಾಪದವರು ಅಂತ ಹೇಳಿ, ಸತ್ತು ಹೋದವರು ಯಾರಂತ ನಮಗೆ ತಿಳಿಸಿದ್ರು ಒಳ್ಳೆಯದು. ಅಂಥವ್ರ ಹೆಸರಲ್ಲಿ ರಾಜಕೀಯ ಮಾಡಿದ್ರೆ ನಾವು ರಾಜಕೀಯ ನಾವು ಕೂಡ ಬಾಲ್ಯದಿಂದ ರಾಜಕೀಯ ಮಾಡಿ ಮಟ್ಟಕ್ಕೆ ಬಂದು ಜನರೊಟ್ಟಿಗೆ ಹೇಗಿರಬೇಕು ಜನರ ಸ್ಪಂದನೆ ಮಾಡಬೇಕು. ನಾವೀಗ ಅವರಿಗೆ ಪ್ರಿನ್ಸಿಪಾಲ್ ಹೇಳಿದರು ನೀವು ಮನವಿ ಕೊಡಿದ್ರು, ಈಗ ಹೇಳಿದವರು ತಪ್ಪೊಪ್ಪಿಕೊಂಡು ನಮ್ಮ ವಿದ್ಯಾರ್ಥಿಗಳು ಮನವಿ ಕೊಡಲಿಲ್ಲ. ಆ್ಯಕ್ಚುಲಿ ಅಂಡರ್ ಪಾಸ್ ಕುಂದಾಪುರ ಎಕ್ಸ್ಪ್ರೆಸ್ ಎಲ್ಲ ಅಂಡರ್ ಪಾಸ್ ಹೋಗ್ತದೆ. ಆ್ಯಕ್ಚುಲಿ ಕಲ್ಯಾಣಪುರದಲ್ಲಿ ಯಾವುದೇ ಎಕ್ಸ್ಪ್ರೆಸ್ಗೆ ಸ್ಟಾಪಿಗೆ ಆಟೋ ಅನುಮತಿ ಇಲ್ಲ. ಅದೇ ಜನರ ಒಂದು ಬೇಡಿಕೆಗಳನ್ನು ಸರಿ ಮಾಡ್ತೇವೆ. ಆಟೋ ತ್ರೀಡದಲ್ಲಿ ಬೇಕಾದ್ರೆ ಅದು ಮಾಡೋದು. ಮತ್ತು ಕಲ್ಯಾಣಪುರಕ್ಕೆ ಬಸ್ ಹೋಗುವುದಿಲ್ಲ ಅಂತೇಳಿ ಕಲ್ಯಾಣಪುರಕ್ಕೆ ಆಟೋ ಅವ್ರ ಹತ್ರ ಅದಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಒಂದು ವೇಳೆ ಮಾಡಿದ್ರೆ ಕ್ರಮ ಕೈಗಳನ್ನು ಹೋಗ್ಬೋದು. ಅದು ಬಿಟ್ಟು ನಾವು ಸುಮ್ಮನೆ ಈಗ ವಿದ್ಯಾರ್ಥಿಗಳು ಮನವಿ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಯಾರು ಕೂಡ ಕೊಡ್ತಿಲ್ಲ. ವಿದ್ಯಾರ್ಥಿಗಳು ಯಾವ ಸಂದರ್ಭದಲ್ಲಿ ಕರೆದರೂ ಕೂಡ ಈ ಬಸ್ ಇದು ಮಾತ್ರ ಯಾವುದೇ ಸಮಸ್ಯೆ ಇದ್ದಾಗ ನಾವು ಅವ್ರಿಗೆ ಜೊತೆ ಇದ್ದುಕೊಂಡು ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೀವಿ. ಇಷ್ಟೇ ವ್ಯವಸ್ಥೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ಕೆಲಸಗಳನ್ನು ಮಾಡ್ತೀವಿ. 15 ದಿನದೊಳಗೆ ಇದಕ್ಕೆ ಸೂಕ್ತ ವ್ಯವಸ್ಥೆಗಳಾಗ್ತದೆ. ಅದರಿಂದ ಅಂಬಾಲ್ಪಾಡಿದ್ದು ಕೂಡ ಈಗಾಗಲೇ ಟೆಂಡರ್ ಆಗಿ ಇದಕ್ಕೆ ವರ್ಕ್ ಆರ್ಡರ್ ಆಗಿದೆ. ಒಂದು 15 ದಿನದ ನಂತರ ಈಗ 7 ತಾರೀಕಿಗೆ ನಮ್ಮ ಜಿಲ್ಲೆಯ ಚುನಾವಣೆ ನಡೀತದೆ. ಇದು ಆ ಭಾಗದ ನಂತರ ಅದರ ಸಭೆ ಕರೆದು ಆ ಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ